ಸರ್. ಅಂಡ್ ನಿನ್ನೆ ಪ್ರಿಯಾ ಮೇಡಮ್ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾಗ ಆ ಒಂದು ಲೈಟಿಂಗ್ಸ್ ಅಲ್ಲಿ ನಿಮ್ಮ ಒಂದು ಪೋಸ್ಟರ್ಸ್ನ ನೋಡಬೇಕಾದ್ರೆ ತುಂಬ ಭಾವುಕ ಆಗಿದ್ರೆ ಸರ್. ಅದು ಈ ಥರ ಮೂಮೆಂಟ್ಸ್ ಒಂದು ಬುರ್ಜ್ ಖಲೀಫಾ ಅದೇನಾಯಿತು ಇವಾಗ ನಿನ್ನೆ ಇವರೆಲ್ಲ ಏನು ಆರ್ಗನೈಸ್ ಮಾಡಿದ್ರು ಅದು ನೋಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮದೇ ಒಂದು ಪರ್ಸ್ಪೆಕ್ಟಿವ್ ಅಂತ ಇದೆ. ಆ ಪರ್ಸ್ಪೆಕ್ಟಿವಲ್ಲಿ ಏನಂತಂದರೆ ನನಗೆ ಫಸ್ಟ್ ರಿಕಲೆಕ್ಟ್ ಆಗೋದು ಓ ಇಷ್ಟೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಈ ಥರ ಎಲ್ಲ ಪಾತ್ರದಲ್ಲಿ ಒಳಗೆ ಹೋಗಿದ್ದ ನಾನು ಈ ಸಿನಿಮಾ ಮಾಡ್ತಾ ಮಾಡ್ತಾ ನನಗೆ ವಿ ಹ್ಯಾಡ್ ಎ ಜರ್ನಿ ಸರ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೋಗಬೇಕಾದ್ರೆ ಸಂಬಡಿ ರಿಮೈಂಡ್ಸ್ ಅಸ್ ವಾಟ್ ಆಲ್ ಯು ಡಿಡ್. ಸೊ ಅದು ಬಂದಾಗ ಏನಾಗುತ್ತೆ ಯು ಬಿಕಮ್ ಸ್ಪೀಚ್ಲೆಸ್ ಅಂಡ್ ಐ ಥಿಂಕ್ ಆ ಟೈಮಲ್ಲಿ ಮೈ ಸೈಲೆನ್ಸ್ ಇಸ್ ಮೈ ಬೆಸ್ಟ್ ರಿಯಾಕ್ಷನ್ ಸರ್. ಐ ಡೋಂಟ್ ನೋ ವರ್ಡ್ಸ್ ಮೇ ಫಾಲ್ ಶಾರ್ಟ್. ಐ ಡೋಂಟ್ ನೋ ನೀವು ಹೇಳಿದ ಥರನೇ ನನಗೆ ಅದು ತುಂಬ ತುಂಬ ಹೊತ್ತಿತ್ತು ನನಗೆ ಕನ್ನಡದಲ್ಲಿ. ಸ್ಪೆಷಲಿ ನಾವೆಲ್ಲ ವರ್ಗದವ್ರನ್ನ ಮಾತಾಡಿಸ್ತಾ ಬಂದ್ವಿ. ತಾಯೋವ ಜೊತೆಗಿದ್ದ ಜರ್ನಿ ಕೂಡ ಎಷ್ಟೋ ಜನ ಸರ್ ಅಲ್ಲಿಂದ ಫಾಲೋ ಮಾಡ್ತಾರೆ. ಅವರು ಏಜ್ ಆದವರು ಬಂದಿದ್ದು ಸರ್ ಇಟ್ಸ್ ಅ ಬ್ಲೆಸ್ಸಿಂಗ್ ಸರ್. ಹೇಳೋದಲ್ಲ ಇಟ್ಸ್ ಅ ಬ್ಲೆಸ್ಸಿಂಗ್ ಸರ್ ಡೆಫಿನೆಟ್ಲಿ ಎ ಬ್ಲೆಸ್ಸಿಂಗ್. ಅಂದರೆ ಚಿತ್ರರಂಗದಲ್ಲಿ ಸುಮಾರು ಜನ ಬರ್ತೀವಿ ಹೋಗ್ತೀವಿ. ಅದು ಚಿತ್ರರಂಗ ಕೆಲವರಿಗೆ ಮಾತ್ರ ಸಿಕ್ಕಾಪಟ್ಟೆ ಜೋರಕ್ಕೆ ಹಿಡಿಯುತ್ತೆ ಅಂತ ಹೇಳ್ತಾರೆ ಜನಗಳು ಸೇರಿ. ಅದರಲ್ಲಿ ನಾವೊಬ್ಬರು ಅಂತ ಗೊತ್ತಾದಾಗ ಏನಾಗುತ್ತೆ ಯು ಫೀಲ್ ನಥಿಂಗ್ ಬಟ್ ಜಸ್ಟ್ ಬ್ಲೆಸ್ಡ್. ಯು ಜಸ್ಟ್ ಎವ್ರಿ ಮಾರ್ನಿಂಗ್ ಐ ವೇಕ್ ಅಪ್ ಅಂಡ್ ಐ ಕೀಪ್ ಥ್ಯಾಂಕಿಂಗ್ ನೇಚರ್ ಸೈನ್ ಗಾಡ್ ಪೀಪಲ್ ಫಾರ್ ಪೊಸಿಷನಿಂಗ್ ಇದೆ. ಹುಲಿ ನಾಯಕರಿಂದ ಫಾಲೋ ಮಾಡಿದ್ರು ಅಪ್ಟು ನಂದಿನಿಂಗ್ವರೆಗೂ ಎಲ್ಲರೂ ಬಾಯಿಂದ ಬಂದಿದ್ದು ದೊಡ್ಡ ಯಜಮಾನ ಚಿಕ್ಕ ಯಜಮಾನ ಅನ್ನೋದನ್ನು ನಾವು ಎಂಜಾಯ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್.